ಕೆಲವು ವಿಚಾರಗಳಲ್ಲಿ ಕೆಲವು ಲಿಂಕ್ಗಳು ಬಂದ್ಬಿಡುತ್ತೆ. ಈಗ ಹೈದರಾಬಾದ್ ಲಿಂಕ್ ಇದಕ್ಕೆ ಅಂಟ್ಕೊಳ್ಳುತ್ತಾ ಇದೆ. ಈ ಹಣ ದಂಧೆಗೂ ವರ್ಗ ಹೈದರಾಬಾದ್ ಲಿಂಕಿಗೂ ಏನ್ ಸಂಬಂಧ ನೀವು ಅನ್ಕೊಳ್ಬಹುದು. 87 ಕೋಟಿ ರೂಪಾಯಿ ಬೋಗಸ್ ಕಂಪನಿಗಳಿಗೆ ಹಣ ವಹಿವಾಟು ಶಂಕೆ ಕ್ರಿಯೇಟ್ ಮಾಡಿರ್ತಾರೆ. ಹಿಂದೆ ಅನೇಕ ಈ ರೀತಿಯಾಗಿ ಆರೋಪಗಳು ಬಂದಾಗ ಅನೇಕ ಕೇಸ್ಗಳಲ್ಲಿ ಬೋಗಸ್ ಕಂಪನಿಗಳನ್ನು ಕ್ರಿಯೇಟ್ ಮಾಡಿ ಆ ದುಡ್ಡನ್ನು ಹಾಕೊಳ್ಳೋದು ಇವರಿಗೆ ಇರುತ್ತೆ. ಸೊ ಹೈದರಾಬಾದ್ ಲಿಂಕ್ ಅನ್ನ ಈಗ SIT ಟೀಮ್ ಬೆನ್ ಹತ್ತಿದೆ. ಹೈದರಾಬಾದ್ ಮೂಲದ ಕಂಪನಿಗಳಿಗೆ ಹಣಕಾಸು ಸಹಾಯವನ್ನು ಮಾಡಲಾಗಿದೆ. ಹಣವನ್ನು ಪಡೆದ ಕಂಪನಿಯ ಮೂಲ ಯಾವುದು, ಹಣ ಪಡೆಯಲು ಬೋಗಸ್ ಕಂಪನಿಗಳನ್ನು ಹುಟ್ಟು ಹಾಕಿದ್ರ, ಬೋಗಸ್ ಕಂಪನಿಯ ಬಗ್ಗೆ ಮಾಹಿತಿಯನ್ನು SIT ಕಲೆ ಹಾಕ್ತಾ ಇದೆಯಾ, ಅಥವಾ ಈ ಬೋಗಸ್ ಕಂಪನಿಗಳ ಹೆಸರಿನಲ್ಲಿ ಚುನಾವಣೆ ಸಂದರ್ಭದಲ್ಲಿ ಏನಾದರೂ ಹಣ ವರ್ಗಾವಣೆ ಆಗಿದೆಯಾ ಚುನಾವಣೆ ನಡೆಸೋಕೆ ಅನುಮಾನ ಇದೆ. ಕಾರಣ ಇದು ಮಾರ್ಚ್ ತಿಂಗಳಲ್ಲಿ ನಡೀತಾ ಇದೆ ಅಂದರೆ ಇದು ಚುನಾವಣೆಗೋಸ್ಕರ ಹಣ ಸರಬರಾಜು ಏನಾದರೂ ಆಗಿದೆಯಾ ಬೋಗಸ್ ಕಂಪನಿಗಳ ಹೆಸರಿನಲ್ಲಿ, ಗೊತ್ತಿಲ್ಲ, ಅನುಮಾನಗಳು ಇದೆ.